ಹಲೋ ಎವ್ರಿವನ್, ವೆಲ್ಕಮ್ ಟು ಸಕ್ಕ ಟಿವಿ. ಸಕ್ಕ ಟಿವಿಲಿ ನಾವಿವತ್ತು ನೋಡ್ತಾ ಇರುವಂತಹ ಸಿನಿಮಾ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಒನ್ ಫ್ರೈಡೇ ನೈಟ್. ಒಂದಿನ ಶುಕ್ರವಾರದ ರಾತ್ರಿ ಒಂದು ಫಾರೆಸ್ಟ್ ಗೆಸ್ಟ್ ಹೌಸ್ ನಲ್ಲಿ ಏನ್ ನಡೀತು ಅನ್ನೋದ್ರ ಬಗ್ಗೆ ಈ ಸ್ಟೋರಿಯಲ್ಲಿ ತಿಳಿದುಕೊಳ್ಳೋಣ. ಸಸ್ಪೆನ್ಸ್ ಥ್ರಿಲ್ಲರ್ ಡ್ರಾಮಾ ಆದಂತಹ ಈ ಸಿನಿಮಾ ಎಂತಿಗೆ ಮಕ್ಕಳಾಗದೆ ಹೋದ್ರೆ ಗಂಡ ಏನೇನ್ ಮಾಡ್ದ, ಏನೇನ್ ಆಗುತ್ತೆ, ಏನೇನ್ ಮಾಡ್ತಾರೆ ಅನ್ನುವುದರ ಸುತ್ತಲೇ ಈ ಸಿನಿಮಾ ಸುತ್ತ ತೊಡಗುತ್ತೆ. ಸೊ ಫ್ರೆಂಡ್ಸ್, ಅದಕ್ಕಿಂತಲೂ ಮುಂಚೆ ಸಕ ಟಿವಿ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಸಿನಿಮಾ ಆರಂಭವಾಗುತ್ತಲೇ ಅದೊಂದು ದೊಡ್ಡದಾದ ಫಾರೆಸ್ಟ್, ಅದರ ಮಧ್ಯದಲ್ಲಿ ಒಂದು ಬೃಹತ್ ಆದಂತಹ ಗೆಸ್ಟ್ ಹೌಸ್. ಆದ್ರೆ ಆ ಗೆಸ್ಟ್ ಹೌಸ್ ನಿಂದ ಒಬ್ಬ ಯುವತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದರೊಳಗಿದ್ದಂತ ಲೇಡಿ ಪೊಲೀಸರು, ನೀನು ಯಾವಾಗ್ಲೂ ಕೂಡ ಇದೇ ಕೆಲಸಗಳನ್ನ ಮಾಡ್ತಾ ಇರ್ತೀಯಾ ಅಂತ ನಗರ್ತಾ ಇರ್ತಾರೆ. ಇನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತ ಯುವತಿ ಹೆಸರು ನಿರೋಷಾ. ಅಸಲು ಅಷ್ಟು ದೊಡ್ಡ ಗೆಸ್ಟ್ ಹೌಸ್ ಅಲ್ಲಿ ನಿರೋಷಾಗೆ ಏನ್ ಕೆಲಸ? ಇನ್ನು ಹೇಳ್ಬೇಕಂದ್ರೆ ಈ ನಿರೋಷಾ ಯಾರು ಅನ್ನುವಂತ ಪ್ರಶ್ನೆಗಳಿಗೆ ಫ್ಲಾಶ್ ಬ್ಯಾಕ್ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತಲೇ ಲತಾ ಅಂಡ್ ವರ್ಮಾ ಒಬ್ಬ ರಿಚ್ ಕಪಲ್, ಇನ್ನು ಲತಾ ವೃತ್ತಿಯಲ್ಲಿ ಡಾಕ್ಟರ್ ಅಂದ್ರೆ ಗೈನಕಾಲಜಿಸ್ಟ್, ಇನ್ನು ವರ್ಮಾ ಒಬ್ಬ ದೊಡ್ಡ ಬಿಸಿನೆಸ್ ಮನ್. ಹೀಗೆ ಇವರಿಬ್ಬರು ಬೇರೆ ಬೇರೆ ಪ್ರೊಫೆಷನ್ ಗಳಲ್ಲಿ ಚೆನ್ನಾಗಿ ಅರ್ನ್ ಮಾಡ್ತಾ ಹ್ಯಾಪಿ ಆಗಿರ್ತಾರೆ. ಆದ್ರೆ ಇವರಿಬ್ಬರ ಲೈಫ್ಗಳಲ್ಲಿ ಒಂದೇ ಒಂದು ಕೊರತೆ ಏನು ಅಂದ್ರೆ ಇವರಿಬ್ಬರಿಗೆ ಇನ್ನೂ ಕೂಡ ಮಕ್ಕಳಾಗಿರೋದಿಲ್ಲ. ಮದುವೆಯಾಗಿ ಇವರಿಬ್ಬರು ಹತ್ತತ್ರ 20-22 ವರ್ಷಗಳನ್ನ ಕಳೆದಿರ್ತಾರೆ. ಮಕ್ಕಳು ಮಾಡ್ಕೊಳ್ಳೋದಕ್ಕಂತ ಏನೇನೋ ಟ್ರೈ ಮಾಡಿರ್ತಾರೆ, ಆದ್ರೆ ಇವರಿಬ್ಬರಿಗೆ ಮಕ್ಕಳಾಗಿರೋದಿಲ್ಲ. ಸೀನ್ ಕಟ್ ಮಾಡಿದ್ರೆ ಗೈನಕಾಲಜಿಸ್ಟ್ ಆಗಿರುವಂತ ಲತಾ ಅವ್ರ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿರುವಂತ ಗರ್ಭಿಣಿಗೆ ಹೆರಿಗೆಯನ್ನ ಮಾಡಿಸ್ತಾಳೆ. ನಂತರ ಆ ಮಹಿಳೆಗೆ ಒಂದು ಮುದ್ದಾದ ಹೆಣ್ಣುಮಗು ಹುಟ್ಟುತ್ತೆ. ಸೀನ್ ಕಟ್ ಮಾಡಿದ್ರೆ ಈ ಕಡೆ ರಾಮ್ ತನ್ನ ಆಫೀಸಿನ ಕೆಲಸಗಳನ್ನ ಮುಗಿಸಿಕೊಂಡು ಕಾರಲ್ಲಿ ಹೋಗ್ತಾ ಇರ್ತಾನೆ. ಹೀಗೆ ಕಾರು ತುಂಬಾ ದೂರಕ್ಕೆ ಬಂದ ನಂತರ ರಾಮ್ ತನ್ನ ಡ್ರೈವರ್ಗೆ ಹೇಳ್ತಾನೆ, ನೀನು ಈ ಕಾರನ್ನು ಇಲ್ಲಿ ನಿಲ್ಲಿಸಿ ನೀನು ಇಲ್ಲಿಂದ ಆಟೋವನ್ನು ಇಟ್ಕೊಂಡು ಮನೆಗೆ ಹೊರಟ್ಬಿಡು, ಮತ್ತೆ ನೀನು ಸೋಮವಾರ ಬೆಳಿಗ್ಗೆ ಡ್ಯೂಟಿ ಬಂದ್ಬಿಡು ಅಂತ ಹೇಳಿ ತಾನೇ ಕಾರನ್ನ ಡ್ರೈವ್ ಮಾಡ್ತಾ ಹೋಗ್ತಾನೆ. ನಂತರ ರಾಮ್ ತನ್ನ ವೈಫ್ ಆದಂತ ಲತಾಗೆ ಕಾಲ್ ಮಾಡಿ, ನಮ್ಮ ಡ್ರೈವರ್ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿ ಲೀವ್ ತಗೊಂಡಿದ್ದಾನೆ, ಹಾಗಾಗಿ ನಾನೇ ಕಾರನ್ನ ಡ್ರೈವ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ, ಕರೆಕ್ಟ್ ಟೈಮ್ಗೆ ಏರ್ಪೋರ್ಟ್ ಸೇರ್ಕೊಳ್ತೀನಿ ಅಂತ ಹೇಳ್ತಾನೆ. ಆನಂತರ ರಾಮ್ ತನ್ನ ಕಾರನ್ನ ಡ್ರೈವ್ ಮಾಡ್ತಾ ಮಾಡ್ತಾ ಒಂದು ಪ್ಲೇಸ್ ಅಲ್ಲಿ ಹೋಗಿ ನಿಲ್ಲಿಸ್ತಾನೆ. ಆಗ ಅದೇ ಟೈಮಲ್ಲಿ ರೋಡ್ನ ಆ ಕಡೆಯಿಂದ ಒಬ್ಬ ಬ್ಯೂಟಿಫುಲ್ ಆದಂತ ಯುವತಿ ಇವನ ಕಾರ್ನ ಕಡೆ ಬರ್ತಾಳೆ. ಆಕೆ ಹೆಸರು ನಿರೋಷಾ. ಆಕೆ ನೇರವಾಗಿ ಬಂದು ರಾಮ್ನ ಕಾರನ್ನ ಹತ್ತಾಳೆ ಮತ್ತು ಹೇಗಿದ್ರೆ ಯಜಮಾನ್ರೇ ಅಂತ ರಾಮ್ನನ್ನ ಕೇಳ್ತಾಳೆ. ಅದಕ್ಕೆ ರಾಮ್ ಹೇಳ್ತಾನೆ, ಪಬ್ಲಿಕ್ ಅಲ್ಲಿ ಆತರ ಕರಿಬೇಡ ಅಂತ ನಾನು ಇಷ್ಟು ಸರಿ ನಿನ್ಗೆ ಹೇಳಿದ್ದೀನಿ ಅಂತ. ಇದರಿಂದ ನಮಗೆ ಗೊತ್ತಾಗುತ್ತೆ ರಾಮ್ ಲತಾಳನ್ನ ಮದುವೆಯಾಗಿ ಈ ಕಡೆ ನಿರೋಷಾ ಜೊತೆ ಅಫೇರ್ ನಡೆಸ್ತಾ ಇದ್ದಾನೆ ಅಂತ. ಆಗ ರಾಮ್, ಇವತ್ತು ಈ ಡ್ರೆಸ್ ಅಲ್ಲಿ ನೀನು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ, ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಕಾರಲ್ಲಿ ಸೆಲ್ಫಿ ತಗೊಳ್ತಾ ಇರಬೇಕಾದ್ರೆ ಆ ಕಡೆಯಿಂದ ಲತಾ ಕಾಲ್ ಮಾಡ್ತಾಳೆ. ಇದರಿಂದಾಗಿ ರಾಮ್ ಫೋನ್ ಅನ್ನ ರಿಸೀವ್ ಮಾಡಿ ಪಕ್ಕಕ್ಕೆ ತಿರುಗಿ ಮಾತಾಡ್ತಾ ಇರ್ತಾನೆ. ಆದ್ರೆ ಈ ಕಡೆ ಇದ್ದಂತ ನಿರೋಷಾ ಮಾತ್ರ ರಾಮ್ನನ್ನ ಟೀಸ್ ಮಾಡ್ತಾ ಏನೇನೋ ಚೇಷ್ಟೆಗಳನ್ನ ಮಾಡ್ತಾ ಇರ್ತಾಳೆ. ಇದರಿಂದಾಗಿ ರಾಮ್ ತನ್ನ ಹೆಂಡತಿಗೆ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ನಂತರ ನಿರೋಷಾ ಕಡೆ ತಿರುಗಿ, ನಾನು ಲತಾ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೊಂದ್ಸಾರಿ ಈಗ ಮಾಡಬೇಡ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ನಿರೋಷಾ ಮಾತ್ರ ರೊಮ್ಯಾಂಟಿಕ್ ಆಗಿ ನಗ್ತಾ ಇರ್ತಾಳೆ. ಇದರಿಂದ ನಮಗೆ ಅರ್ಥವಾಗುವಂತ ವಿಷಯ ಏನು ಅಂದ್ರೆ ರಾಮ್ಗೆ ಲತಾ ಅಂದ್ರೆ ತುಂಬಾನೇ ಇಷ್ಟವಿರುತ್ತೆ, ಜೊತೆಗೆ ಅವಳಿಗೆ ವಿಷಯ ಗೊತ್ತಾಗ್ಬಿಟ್ರೆ ಏನ್ ಮಾಡೋದು ಅನ್ನುವಂತಹ ಭಯ ಕೂಡ ಇರುತ್ತೆ ಅಂತ. ನಂತರ ಇವರಿಬ್ಬರು ಕಾರ್ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಆಗ ರಾಮ್ ಹೇಳ್ತಾನೆ, ನಾವಿಬ್ರು ನಮ್ಮ ಪ್ರೈವೇಟ್ ವಿಲ್ಲಾಗೆ ಹೋಗ್ತಾ ಇದ್ದೀವಿ ಅಂತ. ಅದಕ್ಕೆ ನಿರೋಷಾ ಹೇಳ್ತಾಳೆ, ಅಂದ್ರೆ ಇವತ್ತೆಲ್ಲ ಕೂಡ ಫುಲ್ ಎಂಜಾಯ್ಮೆಂಟೇ ಅಂತ. ಹೀಗೆ ಟ್ರಾವೆಲ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ನಿರೋಷಾ ರಾಮ್ ಜೊತೆ, ನಿನ್ನ ಹೆಂಡತಿ ಗೈನಕಾಲಜಿಸ್ಟ್ ಅಲ್ವಾ, ಸಾವಿರಾರು ಮಹಿಳೆಯರಿಗೆ ಹೆರಿಗೆಗಳನ್ನು ಮಾಡಿದ್ದಾರೆ, ಆದ್ರೆ ನಿಮಗೆ ಯಾಕೆ ಮಕ್ಕಳಾಗ್ಲಿಲ್ಲ ಅಂತ ಕೇಳ್ತಾಳೆ. ಅದನ್ನ ಕೇಳಿದಂತ ರಾಮ್ ತುಂಬಾನೇ ಫೀಲ್ ಆಗ್ತಾನೆ, ನಮ್ಮಿಬ್ಬರು ಮದುವೆಯಾಗಿ ಹತ್ತತ್ರ 20 ವರ್ಷಗಳಾಯ್ತು, ಆದ್ರೆ ಯಾಕೋ ಏನು ನಮಗೆ ಮಕ್ಕಳೇ ಆಗ್ಲಿಲ್ಲ, ನಾವು ಕೂಡ ಮಕ್ಕಳು ಮಾಡ್ಬೇಕಂತ ಏನೇನೋ ಟ್ರೈ ಮಾಡಿದ್ವಿ ಆದ್ರೆ ಆಗ್ಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಿರೋಷಾ ಹೇಳ್ತಾಳೆ, ನಿಮ್ಮಿಬ್ಬರದು ಅರೇಂಜ್ ಮ್ಯಾರೇಜ್ ಅಲ್ವಾ, ನೀನು ಆಕೆಯನ್ನ ಪ್ರೀತಿಸ್ತಾ ಇದ್ಯಾ, ನಿನ್ಗೆ ಅವ್ರಂದ್ರೆ ಇನ್ನೂ ಕೂಡ ಇಷ್ಟ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ರಾಮ್, ಲತಾ ಅಂದ್ರೆ ನನಗೆ ತುಂಬಾನೇ ಇಷ್ಟ, ನಮ್ಮಿಬ್ಬರ ಮಧ್ಯೆ ಕೋಪಗಳಿರ್ಬೋದು ಆದ್ರೆ ಪ್ರೀತಿ ಕೂಡ ಇದೆ ಅಂತ ಹೇಳ್ತಾನೆ. ಅದನ್ನ ಕೇಳಿದಂತ ನಿರೋಷಾ, ಅಂದ್ರೆ ಲತಾ ಮದುವೆ ಆದಾಗಿನಿಂದಲೂ ಕೂಡ ಲವ್, ಆದ್ರೆ ನಾನು ಟೈಮ್ ಪಾಸ್ ಲವ್ ಅಂತ ಕೇಳ್ತಾಳೆ. ಅದಕ್ಕೆ ರಾಮ್, ನಿರೋಷಾ ಅದೇ ಬೇರೆ ಇದೇ ಬೇರೆ, ನನಗೆ ನೀನಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ತಾನೆ. ಆನಂತರ ಕಾರು ಒಂದು ಪ್ಲೇಸ್ ಅಲ್ಲಿ ನಿಲ್ಲುತ್ತೆ. ಅಲ್ಲಿನ ಬ್ಯೂಟಿಫುಲ್ ಆದಂತ ನೇಚರ್ ಅಲ್ಲಿ ಅವರಿಬ್ಬರು ಕೂಡ ತುಂಬಾ ಬ್ಯೂಟಿಫುಲ್ ಆದಂತ ಫೋಟೋಗಳನ್ನ ಕ್ಲಿಕ್ ಮಾಡಿಕೊಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ರಾಮ್ ಮತ್ತು ನಿರೋಷಾ ಇಬ್ಬರು ಕೂಡ ಆ ಫಾರೆಸ್ಟ್ ನ ಮಧ್ಯದಲ್ಲಿ ಇರುವಂತಹ ಒಂದು ಪ್ರೈವೇಟ್ ವಿಲ್ಲಾವನ್ನ ಸೇರಿಕೊಳ್ತಾರೆ. ಆ ಟೈಮಲ್ಲಿ ನಿರೋಷಾ ಅಲ್ಲಿದ್ದಂತ ಸಿಸಿಟಿವಿ ಕ್ಯಾಮೆರಾಗಳನ್ನ ನೋಡಿ, ಒಂದ್ ವೇಳೆ ನಿಮ್ಮ ವೈಫ್ ಏನಾದ್ರೂ ಈ ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ನಮ್ಮಿಬ್ಬರನ್ನ ನೋಡ್ತಾ ಇದ್ರೆ ಏನ್ ಗತಿ ಅಂತಾಳೆ.
ಅದಕ್ಕೆ ರಾಮ್ ಹೇಳ್ತಾನೆ, ಅದಕ್ಕೇನೆ ನಾನು ಆ CCTV ಕನೆಕ್ಷನ್ ಗಳನ್ನ ತೆಗೆಸ್ಬಿಟ್ಟಿದ್ದೀನಿ ಅಂತಾನೆ. ಇನ್ನು ಕಾರು ಆ ವಿಲ್ಲಾದ ಮುಂದೆ ನಿಲ್ಲುತ್ತಲೇ ಆ ವಿಲ್ಲಾದಲ್ಲಿ ಕೆಲಸ ಮಾಡುವಂತಹ ಗೋವಿಂದ್ ಅನ್ನುವಂತ ವ್ಯಕ್ತಿ ಕಾರ್ ಹತ್ರಕ್ಕೆ ಬಂದು ಅವರ ಲಗೇಜ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಆಗ ನಿರೋಷ ಗೋವಿಂದ್ ಅನ್ನ ಕರೆದು ಇಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ ಯಾಕೆ ಅಂತ ಕೇಳಿದಾಗ ಅದಕ್ಕೆ ಗೋವಿಂದ್, ಈ ಕಡೆ ಯಾವಾಗಲೂ ಮಳೆ ಬೀಳ್ತಾನೆ ಇರುತ್ತೆ ಮೇಡಮ್, ಈ ಕೆಳಗಡೆ ಇರುವಂತ ರೂಮಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ, ಆದ್ರೆ ನೀವು ಮೇಲಿನ ಫ್ಲೋರ್ಗೆ ಹೋದ್ರೆ ನೆಟ್ವರ್ಕ್ ಸಿಗುತ್ತೆ ಅಂತ ಹೇಳ್ತಾನೆ. ಹೀಗಾಗಿ ನೀರು ಟಾಪ್ ಫ್ಲೋರ್ಗೆ ಹೋಗಿ ತನ್ನ ಮದರ್ಗೆ ಕಾಲ್ ಮಾಡಿ ಮಾತಾಡತೊಡಗ್ತಾಳೆ. ಆಗ ನಿರೋಷಾಳ ಮದರ್ ಕೇಳ್ತಾರೆ, ನೀನ್ ಅಲ್ಲಿಗೆ ಯಾಕೆ ಹೋಗಿದ್ಯಾ ಏನು ಅನ್ನೋದು ನಿನ್ ಗೊತ್ತಿದೆಯಲ್ವಾ, ನಿನಗೆ ಆ ಡ್ಯಾನ್ಸ್ ಗ್ರೂಪ್ ಅಲ್ಲಿ ಪರ್ಮನೆಂಟ್ ಆದಂತ ಜಾಬ್ ಸಿಗ್ತಾ ಅಂತ ಕೇಳ್ತಾರೆ. ಅದಕ್ಕೆ ನಿರೋಷಾ, ಇಲ್ಲ ಮಾಮ್, ಮತ್ತೊಂದು ಗ್ರೂಪ್ ಅಲ್ಲಿ ಜಾಯಿನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಿರೋಷಾಳ ಮದರ್, ಹೇಗಾದ್ರೂ ಮಾಡಿ ನೀನ್ ಆ ಜಾಬ್ ಅನ್ನ ಮಾಡ್ಲೇಬೇಕು, ಯಾಕಂದ್ರೆ ನೆಕ್ಸ್ಟ್ ಮಂತ್ ಇಂದ ಇಲ್ಲಿನ EMI ಗಳನ್ನ ಕಟ್ಟಬೇಕು ಅಂತ ಹೇಳ್ತಾರೆ. ಇದೆಲ್ಲವನ್ನೂ ಕೂಡ ಕೇಳಿದಂತಹ ನಿರೋಷಾ ತುಂಬಾ ಸ್ಯಾಡ್ ಫೀಲ್ ಆಗಿ ಕೆಳಕ್ಕೆ ಬರ್ತಾಳೆ. ನಿಜ ಹೇಳ್ಬೇಕಂದ್ರೆ ನಿರೋಷಾ ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗಿ. ಆಕೆ ತಾನು ಡ್ಯಾನ್ಸ್ ಅಲ್ಲಿ ತುಂಬಾ ಸಾಧನೆ ಮಾಡಿ ಒಳ್ಳೆ ದುಡ್ಡನ್ನು ಸಂಪಾದಿಸಬೇಕು ಅನ್ಕೊಂಡು ಸಿಟಿಗೆ ಬಂದಿರ್ತಾಳೆ. ಆದ್ರೆ ಸಿಟಿಗೆ ಬಂದ ನಂತರ ಅವಳಿಗೆ ಯಾವುದೇ ಕೆಲಸಗಳು ಕೂಡ ಸಿಗದೆ ಹೋಗಿದ್ದರಿಂದ ಲೈಫ್ ಅಲ್ಲಿ ತುಂಬಾ ಸಫರ್ ಮಾಡ್ತಾ ಇರ್ತಾಳೆ. ಆ ನಂತರ ನಿರೋಷಾ ಕೆಳಕ್ಕೆ ಇಳಿದು ಬರ್ತಾಳೆ. ಅವಳ ಸ್ಯಾಡ್ ಫೇಸ್ ಅನ್ನ ನೋಡಿ ರಾಮ್ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ನಿರೋಷಾ, ನಾನು ನಿನ್ನ ಹತ್ರ ಈ ತರದ ಹೆಲ್ಪ್ ಅನ್ನ ಯಾವತ್ತೂ ಕೂಡ ಕೇಳಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಈಗ ಕೇಳಲೇಬೇಕಾಗಿದೆ. ನನ್ನ ಮದರ್ಗೆ ಒಂದ್ ಸ್ವಲ್ಪ ದುಡ್ಡು ಬೇಕಂತೆ. ಪ್ರೆಸೆಂಟ್ ನನ್ನ ಹತ್ರ ಅಷ್ಟೊಂದು ದುಡ್ಡೇನು ಇಲ್ಲ. ಈ ಟೈಮಲ್ಲಿ ನೀನ್ ನಂಗೊಂದಷ್ಟು ದುಡ್ಡನ್ನ ಕೊಟ್ರೆ ಸ್ವಲ್ಪ ದಿನ ಆದ್ಮೇಲೆ ನಾನು ನಿಂಗೆ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿದಂತ ರಾಮ್ ಅವಳನ್ನ ಲಾಕರ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಮತ್ತು ಅದರಲ್ಲಿರುವಂತ ದುಡ್ಡನ್ನ ತೋರಿಸಿ, ಈ ದುಡ್ಡಲ್ಲಿ ನಿನಗೆ ಎಷ್ಟು ಬೇಕೋ ತಗೋ, ಯಾವಾಗ ಬೇಕಾದ್ರೂ ತಗೋ, ಇಲ್ಲಿರುವಂತ ದುಡ್ಡೆಲ್ಲವೂ ಕೂಡ ನಿಂದೆ ಅಂತಾನೆ. ಇದನ್ನ ಕೇಳಿದಂತ ನಿರೋಷಾ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಅದೇ ದಿನ ರಾತ್ರಿ ಲತಾ ಡಿನ್ನರ್ ಮಾಡ್ತಾ ಇರಬೇಕಾದ್ರೆ ನ್ಯೂಸ್ ಅಲ್ಲಿ ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ಹಲವಾರು ಪ್ರದೇಶಗಳಲ್ಲಿ ಜೋರಾದ ಮಳೆಯಾಗ್ತಾ ಇದೆ, ಹಾಗಾಗಿ ತಗ್ಗು ಪ್ರದೇಶಗಳಲ್ಲಿ ಮತ್ತು ಕರಾವಳಿ ಕಾಡು ತೀರಗಳಲ್ಲಿ ವಾಸ ಮಾಡುವಂತವರು ಎಚ್ಚರಿಕೆಯಿಂದ ಇರಬೇಕಂತ ಅನೌನ್ಸ್ ಮಾಡ್ತಾ ಇರ್ತಾರೆ. ಮತ್ತೊಂದ್ ಕಡೆ ಡಿನ್ನರ್ ಮಾಡ್ತಾ ಇದ್ದಂತ ನಿರೋಷಾ ರಾಮ್ಗೆ, ನಿನ್ಗೆ ಸರ್ಪ್ರೈಸ್ ಗಳು ಇಷ್ಟವಾಗೋದಾದ್ರೆ ನಾನು ನಿಂಗೊಂದು ಸರ್ಪ್ರೈಸ್ ಕೊಡ್ಲ ಅಂತ ಕೇಳ್ತಾಳೆ. ಅದನ್ನ ಕೇಳಿದಂತ ರಾಮ್ ಏನಾ ಸರ್ಪ್ರೈಸು ಅಂತಾನೆ. ಅದಕ್ಕೆ ನಿರೋಷಾ, ನಾನೀಗ 2 ತಿಂಗಳು ಪ್ರೆಗ್ನೆಂಟು, ಹಾಗೇನೆ ತುಂಬಾ ಬೇಗ ನೀವು ತಂದೆ ಆಗ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಆದ್ರೆ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಗೋವಿಂದ್ ಈ ಮಾತನ್ನ ಕೇಳಿ ಶಾಕ್ ಆಗ್ತಾನೆ. ಆದ್ರೆ ರಾಮ್ ಮಾತ್ರ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ, ಯಾಕಂದ್ರೆ ಕೊನೆಗೂ ನಾನು ಪ್ರೂವ್ ಮಾಡ್ಬಿಟ್ಟೆ ನಾನೀಗ ತಂದೆ ಆಗ್ತಾ ಇದ್ದೀನಿ ಅಂತ. ಆಗ ರಾಮ್ ಗೋವಿಂದ್ ನನ್ನ ಹತ್ರಕ್ಕೆ ಕರೆದು, ಇಲ್ಲಿಂದ 40 ಕಿಲೋಮೀಟರ್ ದೂರದಲ್ಲಿ ಒಂದು ಬೇಕರಿ ಇದೆ, ಅಲ್ಲಿ ನನ್ನ ಫೇವರೇಟ್ ಆದಂತ ಕೇಕ್ ಅನ್ನ ತಗೊಂಡ್ ಬಾ ಅಂತ ಆತನಿಗೆ ಹೇಳ್ತಾನೆ. ಆಗ ಗೋವಿಂದ್ ಹೇಳ್ತಾನೆ, ಸರ್ ಈ ಅರಣ್ಯ ಪ್ರದೇಶಗಳಲ್ಲಿ ತುಂಬಾನೇ ಮಳೆ ಆಗ್ತಾ ಇದೆ, ಒಂದ್ ವೇಳೆ ನಾನು ಹೋಗಿ ತಗೊಂಡ್ ಬರೋದಕ್ಕೆ ಲೇಟ್ ಆಗ್ಬಹುದು ಅಂತಾನೆ. ಅದಕ್ಕೆ ರಾಮ್, ಅದಕ್ಕೆ ಅಲ್ವಾ ಬೇಗ ಹೋಗಿ ಬೇಗ ತಗೊಂಡ್ ಬಾ ಅಂತ ಇರೋದು. ನಿರೋಷಾ ಇವತ್ತು ನನಗೊಂದು ಗುಡ್ ನ್ಯೂಸ್ ಅನ್ನ ಹೇಳಿದಾಳೆ, ಹಾಗಾಗಿ ನಾವು ಈ ಸ್ಪೆಷಲ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತಾನೆ. ಇದರಿಂದಾಗಿ ಗೋವಿಂದ್ ಏನು ಹೇಳಲಾಗದೆ ಆ ಮಳೆಯಲ್ಲೇ ಕಾರನ್ನು ತೆಗೆದುಕೊಂಡು ಹೊರಕ್ಕೆ ಹೋಗ್ತಾನೆ. ಆನಂತರ ರಾಮ್ ನಿರೋಷಾಳನ್ನ ಕೇಳ್ತಾನೆ, ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ, ಈ ಮೂಮೆಂಟ್ ಅಲ್ಲಿ ನಿನಗೆ ಏನ್ ಬೇಕು ಕೇಳು, ನಾನು ತಥಾಸ್ತು ಅಂತೀನಿ ಅಂತಾನೆ. ಅದನ್ನ ಕೇಳಿದಂತ ನಿರೋಷಾ, ನನಗೆ ನಿನ್ನ ಕೈಯಿಂದ ತಾಳಿ ಕಟ್ಸ್ಕೋಬೇಕು ಅಂತ ಅನಿಸ್ತಾ ಇದೆ ಅಂತಾಳೆ. ಅದಕ್ಕೆ ರಾಮ್, ನಾನು ಅದೆಲ್ಲ ಸಾಧ್ಯನೇ ಇಲ್ಲ, ಅದಲ್ದೆ ನಾವಿಬ್ರು ಖುಷಿಯಾಗಿ ಇದ್ದೀವಲ್ವಾ, ಹಾಗಾಗಿ ನಾವು ಈ ಸಂಬಂಧವನ್ನ ಸೀಕ್ರೆಟ್ ಆಗಿ ಇಟ್ಕೊಳ್ಳೋದೇ ಒಳ್ಳೇದು ಅಂತಾನೆ. ಅದಕ್ಕೆ ನಿರೋಷಾ, ಅಂದ್ರೆ ನಮ್ಮ ಬೇಬಿಯ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು, ನಿನ್ನ ನಾರ್ಮಲ್ ಲೈಫ್ ಅಲ್ಲಿ ನಿನ್ನ ಹೆಂಡತಿ ಜೊತೆ ನೀನು ಖುಷಿಯಾಗಿ ಇರ್ತೀಯ, ಯಾವಾಗಾದ್ರೂ ಟೈಮ್ ಫ್ರೀ ಸಿಕ್ಕರೆ ನನ್ನನ್ನ ನನ್ನ ಮಗುವನ್ನ ನೋಡೋದಕ್ ಬರ್ತೀಯ ಅಷ್ಟೇ ಅಲ್ವಾ, ಆದ್ರೆ ನನಗೆ ಈ ತರದ ಲೈಫ್ ಬೇಕಾಗಿಲ್ಲ, ನಿನಗೆ ಈ ಮಗು ಬೇಕಂದ್ರೆ ನನ್ನ ಬಗ್ಗೆ ಮತ್ತು ನನ್ನ ಮಗುವಿನ ಬಗ್ಗೆ ಎಲ್ಲರ ಮುಂದೆನೂ ಕೂಡ ಹೇಳ್ಕೊಳ್ಬೇಕು, ಇಲ್ಲಾಂದ್ರೆ ನಾನು ಈ ಮಗುವನ್ನ ಇಲ್ಲೇ ಕೊಂದ್ಕೊಳ್ತೀನಿ ಅಂತಾಳೆ. ಇದರಿಂದ ಗಾಬರಿಯಾದಂತಹ ರಾಮ್ ಅವಳನ್ನ ಸಮಾಧಾನ ಮಾಡ್ತಾ, ನನಗೊಂದು ಸ್ವಲ್ಪ ಟೈಮ್ ಕೊಡು, ನಾನು ಲತಾ ಜೊತೆ ಮಾತಾಡಿ ಅವಳ ಜೊತೆ ಡಿವೋರ್ಸ್ ಅನ್ನ ತಗೊಳ್ತೀನಿ, ಆ ನಂತರ ಬೇಕಾದ್ರೆ ನಾವಿಬ್ರು ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಆಗೋಣ ಅಂತ ಹೇಳ್ತಾನೆ. ಆದ್ರೆ ಅದೇ ಟೈಮಲ್ಲಿ ಲತಾ ರಾಮ್ಗೆ ಕಾಲ್ ಮಾಡಿ, ಈ ರಾತ್ರಿ ಎಲ್ಲಾ ಕಡೆ ಮಳೆ ಜೋರಾಗಿ ಬೀಳ್ತಾ ಇದೆಯಂತೆ, ಹಾಗಾಗಿ ನೀನು ಸೇಫ್ ಆದಂತ ಪ್ಲೇಸ್ ಅಲ್ಲಿ ಉಳ್ಕೋ, ತೀರಾ ಮಳೆಯಲ್ಲಿ ಎಲ್ಲೆಂದ್ರಲ್ಲಿಗೆ ಹೋಗೋದಕ್ಕೆ ಹೋಗ್ಬೇಡ ಅಂತಾಳೆ. ಅದಕ್ಕೆ ರಾಮ್, ನಾನು ಸೇಫ್ ಆಗಿ ಇದ್ದೀನಿ, ನಾಳೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಮನೆ ಸೇರ್ಕೊಳ್ತೀನಿ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಅಟ್ಟಕ್ಕೆ ಬಿದ್ದಂತಹ ನಿರೋಷಾ, ಈಗಲೇ ನಮ್ಮಿಬ್ಬರ ವಿಷಯವನ್ನ ನಿನ್ನ ವೈಫ್ ಹತ್ರ ಹೇಳ್ಬಿಡು ಅಂತ ಪ್ಲೇಟ್ಗಳನ್ನ ಕೆಳಕ್ಕೆ ಬಿಸಾಕಿ ಹೊಡೆದಾಕ್ತಾ ಇರ್ತಾಳೆ. ಆದ್ರೆ ಆ ಕಡೆ ಆ ಸೌಂಡ್ ಅನ್ನ ಕೇಳಿಸಿಕೊಂಡಂತಹ ಲತಾ, ಏನಾ ಸೌಂಡ್ಸ್ ಅಂತ ಕೇಳ್ತಾಳೆ. ಅದಕ್ಕೆ ರಾಮ್, ಏನಿಲ್ಲ ಪ್ಲೇಟ್ಸ್ ಕೆಳಕ್ಕೆ ಬೀಳ್ತಷ್ಟೇ ಅಂತ ಕವರ್ ಮಾಡ್ತಾನೆ. ಮತ್ತು ಫೋನ್ ಕಾಲ್ ಕಟ್ ಆದ ನಂತರ ನಿರೋಷಾ ಹತ್ರಕ್ಕೆ ಬಂದು, ನೀನ್ ಯಾಕೆಲ್ಲ ಮಾಡ್ತಾ ಇದೀಯಾ, ನಂಗೊಂದ್ ಸ್ವಲ್ಪ ಟೈಮ್ ಕೊಡು, ನಾನೆಲ್ಲ ವಿಷಯವನ್ನು ಕೂಡ ಲತಾ ಹತ್ರ ಮಾತಾಡಿ ಸೆಟಲ್ ಮಾಡ್ತೀನಿ ಅಂತಾನೆ. ಆಗ ನಿರೋಷಾ ಅವನನ್ನ ಸೆಡ್ಯೂಸ್ ಮಾಡತೊಡಗ್ತಾಳೆ. ಆ ರೊಮ್ಯಾನ್ಸ್ ಮೂಡ್ ನಲ್ಲಿ ಇಬ್ಬರು ಕೂಡ ಬಾಲ್ಕನಿಯನ್ನ ಸೇರ್ಕೊಳ್ತಾರೆ.
ಹೀಗೆ ಅವರಿಬ್ಬರು ರೊಮ್ಯಾನ್ಸ್ ಮೂಡ್ ನಲ್ಲಿ ಇರಬೇಕಾದ್ರೆ ನಿರುಷಾ ಅವನಿಂದ ಬಿಡಿಸಿಕೊಂಡು ರೂಮ್ ನ ಒಳಗೆ ಹೋಗ್ತಾಳೆ. ಆದ್ರೆ ಬಾಲ್ಕನಿಯ ಗ್ರಿಲ್ ಮೇಲೆ ಕುಳಿತಿದ್ದಂತಹ ರಾಮ್ ಕಂಟ್ರೋಲ್ ತಪ್ಪತಾನೆ ಮತ್ತು ಮೇಲಿಂದ ಸೀದಾ ಕೆಳಕ್ಕೆ ಬಿದ್ದು ಹೋಗ್ತಾನೆ. ಇದನ್ನು ನೋಡಿ ಗಾಬರಿಯಾಗಿ ಹೋದಂತಹ ನಿರುಷಾ ತಕ್ಷಣ ಕೆಳಕ್ಕೆ ಹೋಗಿ ರಾಮ್ ನನ್ನ ಚೆಕ್ ಮಾಡ್ತಾಳೆ. ಆದ್ರೆ ರಾಮ್ ಬದುಕಿರ್ತಾನೆ, ಆದ್ರೂ ಅವನಿಂದ ಮಾತಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಮತ್ತು ಆತ ನಿಧಾನವಾಗಿ ಗೋವಿಂದ್ ಗೆ ಕಾಲ್ ಮಾಡಿ ಡಾಕ್ಟರ್ ಅನ್ನ ಕರೆಸೋದಕ್ಕೆ ಹೇಳು ಅಂತ ಹೇಳ್ತಾನೆ. ಆನಂತರ ಅವಳು ಒಳಕ್ಕೆ ಹೋಗಿ ಫೋನ್ ಅನ್ನ ತೆಗೆದುಕೊಂಡು ಗೋವಿಂದ್ ಗೆ ಕಾಲ್ ಮಾಡ್ತಾಳೆ. ಆದ್ರೆ ಫೋನ್ ಕಾಲ್ ಕನೆಕ್ಟ್ ಆಗೋದಿಲ್ಲ. ನಂತರ ಅವಳು ಆಂಬ್ಯುಲೆನ್ಸ್ ಗೆ ತುಂಬಾ ಸಾರಿ ಟ್ರೈ ಮಾಡ್ತಾಳೆ, ಅದು ಬಿಜಿ ಅಂತ ಬರ್ತಾನೆ ಇರುತ್ತೆ. ಮತ್ತೊಂದು ಕಡೆ ಗೋವಿಂದ್ ಹೊರಟಿದ್ದಂತ ಕಾರು ಕೂಡ ಮಳೆಯಲ್ಲಿ ಸಿಕ್ಕಾಕೊಂಡಿರುತ್ತೆ. ಇನ್ನು ರಾಮ್ ನನ್ನ ಆ ಸ್ಥಿತಿಯಲ್ಲಿ ನೋಡಿದಂತಹ ನಿರೋಷಾ ಹೇಗಾದ್ರೂ ಮಾಡಿ ರಾಮ್ ನನ್ನ ಕಾಪಾಡಬೇಕು ಅನ್ಕೊಂಡು ಆ ವಿಲ್ಲಾದ ಹೊರಗಡೆ ಹೆಲ್ಪ್ ಗೆ ಯಾರಾದ್ರೂ ಸಿಗ್ಬೋದಾ ಅಂತ ಹೋಗಿ ನೋಡ್ತಾಳೆ. ಆದ್ರೆ ವಿಲ್ಲಾದ ಹತ್ತಿರದಲ್ಲಿ ಯಾವುದೇ ಮನೆ ಕೂಡ ಇರೋದಿಲ್ಲ, ಒಬ್ಬ ಮನುಷ್ಯನ ಸುಳಿವು ಕೂಡ ಇರೋದಿಲ್ಲ. ಹೀಗಾಗಿ ಅವಳು ಮತ್ತೆ ರಾಮ್ ಹತ್ರಕ್ಕೆ ಬಂದು ಅವನ ಪರಿಸ್ಥಿತಿಯನ್ನು ನೋಡಿ ಮತ್ತಷ್ಟು ಗಾಬರಿ ಆಗ್ತಾಳೆ. ಹೀಗಾಗಿ ಅವಳು ರೂಮ್ ಗೆ ಬಂದು ಒಂದಷ್ಟು ಐಸ್ ಕ್ಯೂಬ್ ಗಳನ್ನ ಗಟ್ಟಿಯಾಗಿ ಕಟ್ಟಿ ಅದನ್ನ ತಗೊಂಡು ಬಂದು ರಾಮ್ ನ ತಲೆಯ ಕೆಳಗೆ ಇಡ್ತಾಳೆ. ಮತ್ತು ಅವನನ್ನು ಎಬ್ಬಿಸಬೇಕು ಅಂತ ಟ್ರೈ ಮಾಡ್ತಾಳೆ. ಆದರೆ ರಾಮ್ ಇಂದ ಯಾವುದೇ ರಿಯಾಕ್ಷನ್ ಕೂಡ ಇರೋದಿಲ್ಲ. ಹೀಗಾಗಿ ಅವಳು ತನಗೆ ಗೊತ್ತಿರುವಂತಹ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಕಾಲ್ ಮಾಡ್ತಾಳೆ. ಆದರೆ ಯಾರು ಕೂಡ ಫೋನ್ ಅನ್ನು ರಿಸೀವ್ ಮಾಡೋದಿಲ್ಲ. ಅಷ್ಟೇ ಅಲ್ಲದೆ ಮಳೆ ಕೂಡ ಜೋರಾಗಿ ಇರೋದ್ರಿಂದ ಸಿಗ್ನಲ್ ಕೂಡ ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಇದರಿಂದಾಗಿ ತುಂಬಾ ಆಲೋಚನೆ ಮಾಡಿದಂತಹ ನಿರೋಷಾ ರಾಮ್ನ ಫೋನ್ ಅನ್ನು ತೆಗೆದುಕೊಂಡು ಲತಾಗೆ ಕಾಲ್ ಮಾಡ್ತಾಳೆ. ಆದ್ರೆ ಲತಾ ಚೆನ್ನಾಗಿ ನಿದ್ದೆ ಮಾಡ್ತಿದ್ದರಿಂದ ಫೋನ್ ಕಾಲ್ ಅನ್ನ ರಿಸೀವ್ ಮಾಡೋದಿಲ್ಲ. ಆದ್ರೆ ಒಂದು 5 ನಿಮಿಷಗಳಾಗುವಷ್ಟರಲ್ಲಿ ಏನೋ ನೆನಪಾದಂತಾಗಿ ಫೋನ್ ಅನ್ನು ನೋಡ್ತಾಳೆ. ಅದರಲ್ಲಿ ರಾಮ್ ಫೋನ್ ಇಂದ ಕಾಲ್ ಬಂದಿರೋದು ಗೊತ್ತಾಗುತ್ತೆ. ಹೀಗಾಗಿ ಅವಳು ರಾಮ್ ಗೆ ಕಾಲ್ ಬ್ಯಾಕ್ ಮಾಡ್ತಾಳೆ. ಆದ್ರೆ ಲತಾ ಇಂದ ಕಾಲ್ ಬರ್ತಾ ಇರೋದನ್ನ ನೋಡಿದಂತಹ ನಿರೋಷಾ ಕಾಲ್ ಅನ್ನ ರಿಸೀವ್ ಮಾಡೋದಾ ಬೇಡವಾ ಅಂತ ಕನ್ಫ್ಯೂಷನ್ ಅಲ್ಲಿರ್ತಾಳೆ. ಒಂದ್ ವೇಳೆ ನಾನು ಆ ಕಾಲ್ ಅನ್ನ ರಿಸೀವ್ ಮಾಡಿದ್ರೆ ನನ್ನ ಬಗ್ಗೆ ಅಸಲು ಸತ್ಯ ಗೊತ್ತಾಗಿ ಹೋಗುತ್ತೆ. ಒಂದ್ ವೇಳೆ ಕಾಲ್ ರಿಸೀವ್ ಮಾಡದೆ ಹೋದ್ರೆ ರಾಮ್ ಪ್ರಾಣಕ್ಕೆ ಅಪಾಯ ಅಂತ ಆಲೋಚನೆ ಮಾಡಿ ಆಗಿದ್ದಾಗ್ಲಿ ಅನ್ಕೊಂಡು ಕಾಲನ್ನ ರಿಸೀವ್ ಮಾಡ್ತಾಳೆ. ಮೇಡಮ್, ರಾಮ್ ಅವರು ಮೇಲಿನ ಫ್ಲೋರ್ ಇಂದ ಕೆಳಕ್ಕೆ ಬಿದ್ದಿದ್ರಿಂದ ಅವರಿಗೆ ತಲೆಗೆ ತುಂಬಾ ಗಾಯವಾಗಿದೆ ಅಂತ ಹೇಳ್ತಾಳೆ. ಬ್ಲಡ್ ಕೂಡ ತುಂಬಾ ಲಾಸ್ ಆಗ್ತಾ ಇದೆ. ನಾನು ಕೂಡ ಎಷ್ಟೋ ಆಂಬ್ಯುಲೆನ್ಸ್ ಗಳಿಗೆ ಕಾಲ್ ಮಾಡಿದ್ರು ಕೂಡ ಎಲ್ಲ ಲೈನ್ಸ್ ಕೂಡ ಬಿಸಿ ಬರ್ತಾ ಇದೆ ಅಂತ ಹೇಳ್ತಾಳೆ. ಅದೆಲ್ಲವನ್ನೂ ಕೂಡ ಕೇಳಿದಂತ ಲತಾ ಅಸಲು ನೀನ್ಯಾರು ಅಂತ ಕೇಳ್ತಾಳೆ. ಅದಕ್ಕೆ ನಿರೋಷಾ, ನನ್ನ ಬಗ್ಗೆ ತಿಳ್ಕೊಳ್ಳೋದು ಈಗ ಅವಸರನ, ಮೊದಲು ರಾಮ್ ಪ್ರಾಣವನ್ನು ಉಳಿಸಬೇಕು, ಆಮೇಲೆ ನನ್ನ ಬಗ್ಗೆ ತಿಳ್ಕೊಂಡ್ರಾಯ್ತು ಅಂತ ಹೇಳ್ತಾಳೆ. ಅದಕ್ಕೆ ಲತಾ, ರಾಮ್ ವಿಲ್ಲಾದಲ್ಲಿ ಇರೋದಂದ್ರೆ ಏನು, ಆತ ಸಂಜೆನೆ ನಾಗ್ಪುರ್ಗೆ ಹೋಗಿದ್ದಾನೆ ಮತ್ತು ಹೋಟೆಲ್ ನಲ್ಲಿ ಇದ್ದಾನೆ ಅಂತ ನನ್ ಕಾಲ್ ಮಾಡಿದ್ನಲ್ವಾ ಅಂತಾಳೆ. ಅದಕ್ಕೆ ನಿರೋಷಾ ನಡೆದಿದ್ದೆಲ್ಲವನ್ನು ಕೂಡ ಹೇಳ್ತಾಳೆ. ಇದರಿಂದ ಶಾಕ್ ಆಗಿ ಹೋದಂತಹ ಲತಾ, ಸರಿ ನಾನೀಗ ತಕ್ಷಣ ಕಾಲ್ ಮಾಡಿ ಆಂಬ್ಯುಲೆನ್ಸ್ ಅನ್ನ ಕಳಿಸ್ತೀನಿ ಇರು ಅಂತ ಹೇಳಿ ಹಲವಾರು ನಂಬರ್ ಗಳಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಎಲ್ಲಾ ಆಂಬ್ಯುಲೆನ್ಸ್ ಗಳು ಕೂಡ ಬಿಸಿ ಬರ್ತಾ ಇರ್ತವೆ. ಹೀಗಾಗಿ ಲತಾ ಮತ್ತೆ ನಿರೋಷಾಗೆ ಕಾಲ್ ಮಾಡಿ ಆಂಬ್ಯುಲೆನ್ಸ್ ಲೈನ್ ಗಳೆಲ್ಲವೂ ಕೂಡ ಬಿಸಿ ಬರ್ತಾ ಇದೆ. ಹೀಗಾಗಿ ರಾಮ್ ಗೆ ಫಸ್ಟ್ ಏಡ್ ಮಾಡ್ಬೇಕು, ನಾನು ನಿನಗೆ ಗೈಡ್ ಮಾಡ್ತೀನಿ, ನಾನು ಹೇಳಿದಂತೆ ಮಾಡು ಅಂತ ಹೇಳ್ತಾಳೆ. ಆ ವಿಲ್ಲಾದಲ್ಲೇ ಒಂದಷ್ಟು ಮೆಡಿಸಿನ್ ಗಳು ಇರ್ತವೆ, ಆ ಮೆಡಿಸಿನ್ ಅನ್ನ ತೆಗೆದುಕೊಂಡು ಅದನ್ನ ಪೌಡರ್ ಮಾಡಿ ಅದರಿಂದ ತಯಾರಿಸಿದಂತ ದ್ರವವನ್ನ ರಾಮ್ ಗೆ ಕುಡಿಸು ಅಂತ ಹೇಳ್ತಾಳೆ. ನಿರೋಷಾ ಕೂಡ ಲತಾ ಹೇಳಿದಂತೆನೆ ಮಾಡ್ತಾಳೆ. ಹಾಗೇನೆ ಲತಾ ಹೇಳಿದಂತೆ ರಾಮ್ನ ತಲೆಗೆ ಬ್ಯಾಂಡೇಜ್ ಅನ್ನ ಮಾಡಿ ಬ್ಲಡ್ ಲಾಸ್ ಆಗೋದನ್ನ ತಡಿತಾಳೆ. ಇದರಿಂದಾಗಿ ರಾಮ್ ಸ್ವಲ್ಪ ಸ್ವಲ್ಪವಾಗಿ ರಿಯಾಕ್ಟ್ ಆಗೋದಕ್ಕೆ ಶುರು ಮಾಡ್ತಾನೆ. ಸೊ ನಂತರ ನಿರೋಷಾ ಲತಾಗೆ ಇದನ್ನೇ ಹೇಳ್ತಾಳೆ. ಅದಕ್ಕೆ ಲತಾ, ಸರಿ ನಾನೀಗಲೇ ವಿಲ್ಲಾಗೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಇನ್ನು ಲತಾ ಅಲ್ಲಿಂದ ಹೋಗ್ಬೇಕಾದ್ರೆ ಕೆಲಸದಾಕೆ ರೂಮ್ ಕಡೆ ನೋಡ್ತಾಳೆ. ಕೆಲಸದಾಕೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾಳೆ, ಹಾಗಾಗಿ ಮತ್ತ್ಯಾಕೆ ನಾನಾಕೆ ಎನಿಸೋದು ಅನ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ. ಆದ್ರೆ ಅದೇ ಟೆನ್ಷನ್ ಅಲ್ಲಿ ಲತಾ ತನ್ನ ಫೋನ್ ಅನ್ನ ಮನೆಯಲ್ಲೇ ಮರೆತು ಬಿಟ್ಟು ಬಂದಿರ್ತಾಳೆ. ಅದೇ ಟೈಮಲ್ಲಿ ನಿರೋಷಾ ಕೂಡ ಲತಾಗೆ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇರ್ತಾಳೆ. ಆದ್ರೆ ಯಾರು ಕೂಡ ಫೋನ್ ಲಿಫ್ಟ್ ಮಾಡೋದಿಲ್ಲ. ಸೊ ಆನಂತರ ಲತಾ ವಿಲ್ಲವನ್ನ ಸೇರಿಕೊಳ್ತಾಳೆ ಮತ್ತು ಅಲ್ಲಿ ನಿಂತಿದ್ದಂತಹ ನಿರೋಷಾಳನ್ನ ನೋಡ್ತಾಳೆ. ಅಂಡ್ ಆಗ್ಲೇ ಅವಳಿಗೆ ಗೊತ್ತಾಗುತ್ತೆ ನಿರೋಷಾ ರಾಮ್ನ ಗರ್ಲ್ ಫ್ರೆಂಡ್ ಅಂತ. ಹೀಗೆ ಇಬ್ಬರು ಸೇರಿ ಹೊರಗಡೆ ಇದ್ದಂತ ರಾಮ್ನನ್ನ ಮನೆಯೊಳಕ್ಕೆ ಶಿಫ್ಟ್ ಮಾಡ್ತಾರೆ. ಆಗ ರಾಮ್ ಪರಿಸ್ಥಿತಿಯನ್ನ ನೋಡಿದಂತಹ ಲತಾ, ನಾನೀಗ್ಲೇ ಸಿಟಿಗೆ ಹೋಗಿ ಹಾಸ್ಪಿಟಲ್ ಅವರ ಹತ್ರ ಪರ್ಸನಲ್ ಆಗಿ ಮಾತಾಡಿ ಒಂದು ಆಂಬ್ಯುಲೆನ್ಸ್ ಅನ್ನ ತರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಿರೋಷಾ ಹೇಳ್ತಾಳೆ, ಮೇಡಮ್ ನೀವಿಲ್ಲೇ ಇರಿ, ರಾಮ್ ನೀಡ್ಸು ಅಂತಾಳೆ. ಮತ್ತೊಂದ್ ಕಡೆ ಗೋವಿಂದ್ ಹೋಗಿದ್ದಂತಹ ಕಾರು ಮಳೆಯ ನೀರಿನಲ್ಲಿ ಸಿಕ್ಕೊಂಡು ಅದು ಸ್ಟಾರ್ಟ್ ಆಗದೆ ಅವಸ್ಥೆ ಪಡ್ತಾ ಇರ್ತಾನೆ. ಇನ್ನು ಈ ಕಡೆ ನಿರೋಷಾ ತನ್ನ ಮತ್ತು ರಾಮ್ ನಡುವೆ ನಡೆದಿರುವಂತಹ ವಿಷಯವಾಗಿ ಲತಾಳನ್ನ ಸಾರಿ ಕೇಳ್ತಾಳೆ. ಅದಕ್ಕೆ ಲತಾ ನಿರೋಷಾ ಕಡೆ ನೋಡ್ತಾ, ರಾಮ್ ನಿನ್ಗೆ ಯಾವತ್ತಿಂದ ಪರಿಚಯ? ಮೋಸ್ಟ್ಲಿ ನಿಂದು ಇದೇ ಕೆಲ್ಸನ, ದುಡ್ಡನ್ನ ಸಂಪಾದಿಸೋದಕ್ಕೋಸ್ಕರ ಬೇರೆ ಕೆಲಸವನ್ನು ಮಾಡೋದಕ್ಕಾಗಲ್ವಾ ಅಂತ ಕೇಳ್ತಾಳೆ. ಅದನ್ನ ಕೇಳಿದಂತ ನಿರೋಷಾ, ಮೇಡಮ್ ನೀವ್ ಅಂದ್ಕೊಳ್ತಾ ಇರುವಂತೆ ನಾನು ಕಾಲ್ ಗರ್ಲಲ್ಲ, ನಾನು ರಾಮ್ ಇಬ್ರು ಪ್ರೀತಿಸ್ತಾ ಇದ್ದೀವಿ. ರಾಮ್ಗೆ ನಿಮ್ಮ ಮೇಲೆ ಅಭಿಮಾನ ಇದೆ, ಗೌರವವಿದೆ, ಆದ್ರೆ ಪ್ರೀತಿ ಮಾತ್ರ ನನ್ನ ಮೇಲೆ ಇದೆ ಅಂತಾಳೆ. ಅದನ್ನ ಕೇಳಿದಂತಹ ಲತಾ ಶಾಕ್ ಆಗಿ, ಇಲ್ಲಿ ಗೋವಿಂದ್ ಅಂತ ಇರ್ತಾರಲ್ವಾ, ಅವ್ರು ನಿಮ್ಮನ್ನು ನೋಡ್ಲಿಲ್ವಾ ಅಂತ ಕೇಳಿದಾಗ, ಅದನ್ನ ಕೇಳಿದಂತ ನಿರೋಷಾ, ಗೋವಿಂದ್ ಅವರು ನಮ್ಗೆ ಗೊತ್ತು, ನಾನು ಮತ್ತು ರಾಮ್ ಇಲ್ಲಿಗೆ ಬರೋದನ್ನ ಅವರು ತುಂಬಾ ಸಾರಿ ನೋಡಿದ್ದಾರೆ, ಆದ್ರೆ ಈಗ ಒಂದ್ ಸ್ವಲ್ಪ ಹೊತ್ತಿನ ಮುಂಚೆ ಏನನ್ನು ತರೋದಕ್ಕಂತ ಹೊರಕ್ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಇದರಿಂದ ಸಿಟ್ಟಾಗಿ ಹೋದಂತಹ ಲತಾ ನಿರೋಷಾಳನ್ನ ಕನ್ನಡಿಯ ಮುಂದಕ್ಕೆ ಕರ್ಕೊಂಡು ಹೋಗ್ತಾಳೆ. ಒಬ್ಬ ವಯಸ್ಸಾಗಿರುವಂತಹ ಗಂಡಸು ನಿನ್ನನ್ನು ಲವ್ ಮಾಡಿ ಹಿಂದೆ ಬೀಳ್ತಾ ಇದ್ದಾನೆ ಅಂದ್ರೆ ಅವನು ಕೇವಲ ನಿನ್ನ ಸೌಂದರ್ಯವನ್ನ ನೋಡಿನೇ ಹಿಂದೆ ಬಿದ್ದಿರ್ತಾನೆ.
ಅದು ಬಿಟ್ರೆ ನೀನ್ ಅಂದ್ಕೊಳ್ಳುವಂತೆ ಲವ್ ಕಿವು ಏನು ಕೂಡ ಇರೋದಿಲ್ಲ. ಅದು ಅಲ್ಲದೆ ಆಲ್ರೆಡಿ ಮದುವೆ ಆಗಿರುವಂತ ವ್ಯಕ್ತಿಯೊಂದಿಗೆ ರಿಲೇಶನ್ಶಿಪ್ ಇಟ್ಕೊಳ್ಳೋದಕ್ಕೆ ನಿನ್ಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ನಿರೋಷಾ, ಮೇಡಮ್ ನೀವೇನಾದ್ರೂ ಹೇಳಿ, ರಾಮ್ ಮಾತ್ರ ನನ್ನನ್ನೇ ಲವ್ ಮಾಡ್ತಾ ಇದ್ದಾನೆ. ಇನ್ನೊಂದು ವಿಷಯ ಅಂದ್ರೆ ನಾನು ಯಾವತ್ತೂ ಕೂಡ ಪ್ರೀತಿನೇ ಇಲ್ಲದಂತ ಗಂಡನ ಜೊತೆ ಬದುಕೋದಿಲ್ಲ ಅಂತಾಳೆ. ಅದನ್ನ ಕೇಳಿದಂತ ಲತಾ ತುಂಬಾನೇ ನೊಂದ್ಕೊಳ್ತಾ, ನಾವಿಬ್ರು 20 ವರ್ಷದಿಂದಲೂ ಗಂಡ ಹೆಂಡತಿ, ನೀನು ರಾಮ್ನ ಲೈಫ್ನೊಳಕ್ಕೆ ಬಂದು 4 ತಿಂಗಳಷ್ಟೇ ಆಗ್ತಾ ಇದೆ ಅಂತಿದ್ಯಾ, ಹಾಗಾದ್ರೆ ರಾಮ್ ನಿನ್ನ ಲವ್ ಮಾಡ್ತಿದ್ದಾನಾ ಅಂತ ಕೇಳ್ತಾಳೆ. ಅದಕ್ಕೆ ನಿರೋಷಾ, ಮೇಡಮ್ ಒಂದ್ ಕಾಲದಲ್ಲಿ ಅವರು ನಿಮ್ ಜೊತೆ ತುಂಬಾ ಪ್ರೀತಿಯಿಂದ ಇದ್ದಿರ್ಬೋದು, ಆದ್ರೆ ಈಗ ರಾಮ್ ನನ್ನೇ ತುಂಬಾ ಪ್ರೀತಿಸ್ತಾರೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ನಿರೋಷಾಗೆ ಅವಳ ಮದರ್ ಇಂದ ಕಾಲ್ ಬರುತ್ತೆ. ಅದನ್ನ ನೋಡಿದಂತ ಲತಾ, ಈ ವಿಷಯ ನಿನ್ನ ಮದರ್ಗೆ ಗೊತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ನಿರೋಷಾ, ಗೊತ್ತಿಲ್ಲ ಅಂತಾಳೆ. ಇದರಿಂದ ಮತ್ತಷ್ಟು ಸಿಟ್ಟಾದಂತಹ ಲತಾ, ನಿನ್ನ ಫೋನ್ ಅನ್ನು ಕೊಡು, ನಿನ್ನ ಮದರ್ಗೆ ಕಾಲ್ ಮಾಡಿ ಎಲ್ಲವನ್ನೂ ಕೂಡ ಹೇಳ್ತೀನಿ. ನೀನು ಸಿಟಿಯಲ್ಲಿ ಓದ್ಕೊಂಡು ಅಲ್ಲೇ ಕೆಲಸ ಮಾಡ್ಕೋ ಅಂತ ಕಳಿಸಿದ್ರೆ ನೀನಿಲ್ಲಿ ಏನೇನ್ ಮಾಡ್ತಾ ಇದೀಯ ಅನ್ನೋದು ನಿನ್ನ ಫ್ಯಾಮಿಲಿಗೆ ಗೊತ್ತಾಗ್ಬೇಕಲ್ವಾ, ಹಾಗಾಗಿ ನಿನ್ನ ಫೋನ್ ಅನ್ನು ಕೊಡು, ನಾನೇ ಹೇಳ್ತೀನಿ ಅಂತಾಳೆ. ಇದರಿಂದ ಭಯಪಟ್ಟಂತ ನಿರೋಷಾ, ಮೇಡಮ್ ಇದ್ಯಾವುದು ಬೇಕಾಗಿಲ್ಲ, ನಾನು ಬೆಳಿಗ್ಗೆ ಆಗುತ್ತಲೇ ಇಲ್ಲಿಂದ ಹೊರಟೋಗ್ತೀನಿ. ರಾಮ್ ಒಂದ್ ವೇಳೆ ನನ್ನನ್ನೇ ಪ್ರೀತಿಸ್ತಾ ಇರೋದು ನಿಜವಾದ್ರೆ ಆತ ನನ್ನ ಹತ್ರಕ್ಕೆ ಬಂದೇ ಬರ್ತಾನೆ, ಇಲ್ದೆ ಹೋದ್ರೆ ನಾನು ಮತ್ತೆ ರಾಮ್ನ ಲೈಫ್ನೊಳಕ್ಕೆ ಬರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ ತೊಡಗ್ತಾಳೆ. ಅಷ್ಟರಲ್ಲಿ ರಾಮ್ಗೆ ಪ್ರಜ್ಞೆ ಬರುತ್ತೆ. ಅಲ್ಲಿಂದ ಹೊರಕ್ಕೆ ಹೋಗ್ತಾ ಇರುವಂತ ನಿರೋಷಾಳನ್ನ ನೋಡಿ, ನನ್ನನ್ನು ಬಿಟ್ಟು ಇಲ್ಲಿಂದ ಹೊರಟೋಗ್ಬೇಡ ನಿರೋಷಾ, ಇಲ್ಲೇ ಇರು ಅಂತ ಹೇಳಿ ನಂತರ ತನ್ನ ಹೆಂಡತಿ ಲತಾ ಕಡೆ ತಿರುಗಿ, ನನ್ನನ್ನು ಕ್ಷಮಿಸಿಬಿಡು ಲತಾ, ನನಗೆ ನಿರೋಷಾ ಅಂದ್ರೆ ತುಂಬಾನೇ ಪ್ರೀತಿ, ಪ್ಲೀಸ್ ಅರ್ಥ ಮಾಡ್ಕೋ ಅಂತಾನೆ. ರಾಮ್ನ ಈ ಮಾತುಗಳನ್ನ ಕೇಳಿ ಶಾಕ್ ಆಗಿ ಹೋದಂತಹ ಲತಾ ರಾಮ್ಗೆ ರೆಸ್ಟ್ ಮಾಡೋದಕ್ಕೆ ಹೇಳಿ ತೀರಾ ನಿರಾಸೆಯಿಂದ ಒಂದು ಗೋಡೆಗೆ ಹೊರಗೆ ಕೂತ್ಕೋತಾಳೆ. ರಾಮ್ನನ್ನ ಮದುವೆಯಾಗಿ 20 ವರ್ಷಗಳಾಗಿದ್ದಾವೆ, ಇಲ್ಲಿವರೆಗೂ ಕೂಡ ನನಗಾತ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅನ್ನುವಂತೆ ಬದುಕಿದ್ದೀನಿ. ಆದ್ರೆ ಈಗ ರಾಮ್ ನನಗೇ ಗೊತ್ತಾಗದಂತೆ ಈ ನಿರೋಷಾ ಜೊತೆ ಅಫೇರ್ ನಡೆಸ್ತಾ ಇದ್ದಾನೆ, ಮತ್ತು ಇಷ್ಟು ಜೋರಾದ ಮಳೆಯಲ್ಲೂ ಕೂಡ ನಾನು ಮನೆಯಿಂದ ಇಲ್ಲಿಗೆ ಬಂದು ಈತನಿಗೆ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಆದ್ರೆ ಆತ ನನ್ನ ಬಗ್ಗೆ ಒಂದ್ ಮಾತು ಕೂಡ ಕೇಳದೆ ನಿರೋಷಾ ಹೋಗೋದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಅಂದ್ರೆ ನಾನು ಎಷ್ಟು ಕೇವಲವಾಗಿ ಹೋದೆ ಅಂತ ಆಲೋಚಿಸ್ತಾ ಅಳ ತೊಡಗ್ತಾಳೆ. ಅದನ್ನ ನೋಡ್ತಾ ಇದ್ದಂತ ನಿರೋಷಾ ಸಾರಿ ಮೇಡಮ್ ಅಂತಾಳೆ. ಅದಕ್ಕೆ ಲತಾ, ನನಗೆ ನಿನ್ನ ಸಾರಿ ಇಂದೇನು ಉಪಯೋಗನೂ ಇಲ್ಲ, ಅದ್ ನನಗ್ ಬೇಕಾಗೂ ಇಲ್ಲ, ಇಷ್ಟಾದ್ಮೇಲೂ ಕೂಡ ನಾನು ಆತನ ಜೊತೆ ಇರೋದ್ರಲ್ಲಿ ಅರ್ಥವಿಲ್ಲ ಅಂತ ಹೇಳ್ತಾ ನಿನಗೆ ಇಷ್ಟು ತಿಂಗಳು ಮತ್ತು ನಿನ್ನ ಡಾಕ್ಟರ್ ಯಾರು ಅಂತ ಕೇಳ್ತಾಳೆ. ಅದನ್ನ ಕೇಳಿದಂತ ನಿರೋಷಾ, ನನಗೀಗ 2 ತಿಂಗಳು, ನನ್ನನ್ನು ಟೆಸ್ಟ್ ಮಾಡಿ ನನ್ನನ್ನು ಪ್ರೆಗ್ನೆಂಟ್ ಅಂತ ಹೇಳಿದ್ದು ನೀವೇನೆ, ನಾನು ಅಬಾರ್ಷನ್ ಅನ್ನ ಮಾಡಿಸ್ಕೊಳ್ಬೇಕು ಅಂತ ಅನ್ಕೊಂಡ್ರೆ ಅದೆಲ್ಲ ಮಾಡಬೇಡ ಅಂತ ನೀವೇ ನನ್ನನ್ನು ಮೋಟಿವೇಟ್ ಮಾಡಿದ್ರಿ ಅಂತಾಳೆ. ಅದೆಲ್ಲವನ್ನೂ ಕೂಡ ಕೇಳಿದಂತ ಲತಾ ತುಂಬಾ ಬೇಜಾರಾಗ್ತಾನೆ, ನನಗೊಂದು ಕಾಫಿ ಮಾಡ್ಕೊಡ್ತೀಯಾ ಅಂತ ಕೇಳ್ತಾಳೆ. ಹಾಗಾಗಿ ನಿರೋಷಾ ಕಿಚನ್ಗೆ ಹೋಗ್ತಾಳೆ, ಅಲ್ಲಿ ಕಾಫಿನ ರೆಡಿ ಮಾಡ್ತಾ ತನ್ನ ಮದರ್ಗೆ ಕಾಲ್ ಮಾಡಿ, ಮಾಮ್ ನಾಳೆಯಿಂದ ನನ್ನ ಲೈಫ್ ತುಂಬಾನೇ ಬದಲಾಗಿ ಹೋಗುತ್ತೆ ಅಂತ ಹೇಳಿ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇರ್ತಾಳೆ, ಮತ್ತು ಕಾಫಿನ ರೆಡಿ ಮಾಡಿ ಲತಾಗೆ ಕೊಡೋದಕ್ಕಂತ ಬರ್ತಾಳೆ. ಆದ್ರೆ ಅಷ್ಟರಲ್ಲಾಗ್ಲೇ ಲತಾ ಮನೆ ಕಡೆ ಹೊರಟು ನಿಂತಿರ್ತಾಳೆ, ಮತ್ತು ಅವಳು ಹೇಳ್ತಾಳೆ, ನಾವಿಬ್ರು ಬೇರೆ ಬೇರೆ ಆಗಲೇಬೇಕು ಅಂತ ಡಿಸೈಡ್ ಆದ್ಮೇಲೆ ನಾನು ಇಲ್ಲಿರೋದ್ರಲ್ಲಿ ಅರ್ಥವಿಲ್ಲ, ಹಾಗಾಗಿ ನಾನು ಹೊರಟೋಗ್ತಾ ಇದ್ದೀನಿ. ನಿನ್ಗೊಂದು ವೇಳೆ ಬರಬೇಕು ಅನ್ಸಿದ್ರೆ ನಿನ್ನ ಗಂಡನ ಜೊತೆ ನನ್ನ ಕ್ಲಿನಿಕ್ಗೆ ಬರ್ಬೋದು, ಒಬ್ಬ ಫಾದರ್ ಆಗಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಆತನಿಗೆ ಟಿಪ್ಸ್ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಮಾನ ದಿನ ಬೆಳಿಗ್ಗೆ ಪೊಲೀಸರು ರಾಮ್ ಇದ್ದಂತ ವಿಲ್ಲಾ ಹತ್ರಕ್ಕೆ ಬಂದಿಳಿತಾರೆ, ಯಾಕಂದ್ರೆ ಗೋವಿಂದ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಇನ್ನು ಹೊರಗಡೆನೆ ಕಾಯ್ತಾ ನಿಂತಿದ್ದಂತಹ ಆತ ಪೊಲೀಸರಿಗೆ ಹೇಳ್ತಾನೆ, ನಿನ್ನೆ ರಾತ್ರಿ ನಿರೋಷಾ ಮೇಡಮ್ ನಮ್ಮ ಸಾರ್ ಜೊತೆ ಮಾತಾಡ್ತಾ ತಾನು ಪ್ರೆಗ್ನೆಂಟ್ ಅಂತ ಹೇಳಿದ್ರು, ಇನ್ನು ನಮ್ಮ ಲತಾ ಮೇಡಮ್ ಇಲ್ಲಿಗೆ ಬಂದು ಹತ್ತತ್ರ 5 ತಿಂಗಳಾಗ್ತಾ ಇದೆ, ಆದ್ರೆ ನಿರೋಷಾ ಮೇಡಮ್ ಮತ್ತು ನಮ್ಮ ಸಾರ್ ರೆಗ್ಯುಲರ್ ಆಗಿ ಬರ್ತಾನೆ ಇರ್ತಾರೆ, ಹಾಗೇನೆ ರಾತ್ರಿ ಕೂಡ ಇಬ್ರು ಬಂದ್ರು, ನನಗೆ ರಾಮ್ ಸಾರ್ ಸಿಟಿಯಿಂದ ಏನೋ ತರೋದಕ್ಕಂತ ಹೊರಗಡೆ ಕಳಿಸಿದ್ರು, ಹಾಗಾಗಿ ನಾನು ಹೊರಕ್ಕೆ ಹೋಗಿದ್ದೆ. ಆದ್ರೆ ನಾನು ಇವತ್ ಮಾರ್ನಿಂಗ್ ಇಲ್ಲಿಗೆ ಬಂದಾಗ ಮನೆಯೊಳಗಿನ ವಸ್ತುಗಳೆಲ್ಲವೂ ಕೂಡ ಚೆಲ್ಲ ಪಿಲ್ಲಿ ಆಗಿವೆ, ಒಂದಷ್ಟು ಪ್ಲೇಟ್ಗಳು ಕೂಡ ಒಡೆದೋಗಿದ್ದಾವೆ, ಅಷ್ಟೇ ಅಲ್ಲ ಒಂದು ಬ್ಯಾಗ್ನ ತುಂಬಾ ದುಡ್ಡು ಕೂಡ ಸಿಕ್ತು ಸರ್, ಆದ್ರೆ ರಾಮ್ ಸಾರ್ ತಲೆಗೆ ತುಂಬಾ ಗಾಯವಾಗಿ ಅವರು ಸತ್ತೋಗಿದ್ದಾರೆ, ಹಾಗಾಗಿ ಬಹುಶಃ ನಿರೋಷಾ ಮೇಡಮೇ ರಾಮ್ ಸರ್ ಅನ್ನ ಕುಂದಿರ್ಬೋದು ಅಂತ ಹೇಳಿಕೆ ಕೊಡ್ತಾನೆ. ಆದ್ರೆ ನಿರೋಷಾ ಮಾತ್ರ ಆ ಬ್ಯಾಗ್ ಅನ್ನ ನೋಡಿ ಆ ದುಡ್ಡು ಆ ಬ್ಯಾಗ್ಗೆ ಹೇಗ್ ಬಂತು ಅನ್ನೋದು ನನ್ಗೆ ಗೊತ್ತೇ ಇಲ್ಲ. ರಾತ್ರಿ ಗೋವಿಂದ್ ಇಲ್ಲಿಂದ ಸಿಟಿಗೆ ಹೋದ ನಂತರ ಲತಾ ಮೇಡಮ್ ಇಲ್ಲಿಗೆ ಬಂದಿದ್ರು, ಮತ್ತು ಕೆಳಕ್ಕೆ ಬಿದ್ದು ಗಾಯವಾಗಿದ್ದಂತಹ ರಾಮ್ಗೆ ಟ್ರೀಟ್ಮೆಂಟ್ ಕೊಟ್ರು. ಮೋಸ್ಟ್ಲಿ ಅವರೇ ನನ್ನನ್ನ ಟ್ರ್ಯಾಪ್ ಮಾಡೋದಕ್ಕಂತ ಇದನ್ನೆಲ್ಲ ಮಾಡಿರ್ಬೋದು, ಬೇಕಾದ್ರೆ ನೀವೊಂದ್ಸಾರಿ ಆ ಬ್ಯಾಗ್ನ ಮೇಲಿರುವಂತಹ ಫಿಂಗರ್ ಪ್ರಿಂಟ್ಸ್ ಅನ್ನ ಚೆಕ್ ಮಾಡಿ ಅಂತ ಹೇಳ್ತಾಳೆ. ಅದನ್ನು ಕೇಳಿದಂತ ಪೊಲೀಸರು ಮಾತ್ರ ಮನೆಯೇ ಅವ್ರದ್ದು ಅಂದ್ಮೇಲೆ ಆ ಬ್ಯಾಗ್ನ ಮೇಲೆ ಫಿಂಗರ್ ಪ್ರಿಂಟ್ಸ್ ಇರೋದ್ರಲ್ಲಿ ಆಶ್ಚರ್ಯವೇನೂ ಇಲ್ಲ, ಮತ್ತು ಪೊಲೀಸರು ಲತಾಗೆ ಕಾಲ್ ಮಾಡಿ ಈ ಬಗ್ಗೆ ಕೇಳಿದಾಗ, ಅದಕ್ಕೆ ಲತಾ ನೀವೇನು ಹೇಳ್ತಾ ಇದ್ದೀರಿ, ನನ್ನ ಗಂಡ ಗೆಸ್ಟ್ ಹೌಸ್ ಅಲ್ಲಿ ಸತ್ತೋದ್ರು ಅಂದ್ರೆ ಏನರ್ಥ, ಅವರು ನಾಗ್ಪುರ್ಗೆ ಹೋಗಿದ್ದಾರೆ, ರಾತ್ರಿ ಕೂಡ ಅವರು ನನಗೆ ಕಾಲ್ ಮಾಡಿ ತುಂಬಾ ಹೊತ್ತು ಮಾತಾಡಿದ್ರು ಅಂತಾಳೆ. ಇದನ್ನ ಕೇಳಿದಂತ ಪೊಲೀಸರು, ಮೇಡಮ್ ಅರ್ಜೆಂಟ್ ಆಗಿ ನೀವಿಲ್ಲಿಗೆ ಬರೋದಕ್ಕಾಗುತ್ತಾ ಅಂತ ಕೇಳಿದಾಗ, ಅದಕ್ಕೆ ಲತಾ ಲಾಸ್ಟ್ ನೈಟ್ ನನ್ನ ಕಾರು ಏನೂ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಗ್ತಾನೆ ಇಲ್ಲ, ಹಾಗಾಗಿ ಅದನ್ನ ರಿಪೇರಿ ಮಾಡಿಸ್ಕೊಂಡು ನಾನು ಬರಬೇಕಾಗತ್ತೆ, ಹಾಗಾಗಿ ನಾನು ಯಾವ್ದಾದ್ರು ಕ್ಯಾಬನ್ನು ಇಟ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ.
ಆಗ ನಿರೋಷ ಪೊಲೀಸರನ್ನ ನೋಡಿ ಒಂದ್ಸಾರಿ ಕಾಲ್ ರೆಕಾರ್ಡ್ಸ್ ಅನ್ನ ಚೆಕ್ ಮಾಡಿ ಅಂತಾಳೆ. ಅದಕ್ಕೆ ಪೊಲೀಸರು, ನಿರೋಷ ಅವರೇ ನೀವು ಕಾಲ್ ಮಾಡಿದ್ರೇನೆ ಕಾಲ್ ರೆಕಾರ್ಡ್ ಇರುತ್ತೆ, ಇಲ್ಲದೆ ಹೋದ್ರೆ ಇರೋದಿಲ್ಲ. ಅದು ಅಲ್ಲದೆ ಗಂಡ ಹೆಂಡತಿಯ ಮತ್ತೆ ಫೋನ್ ಕಾಲ್ಸ್ ಹೋಗೋದ್ರಲ್ಲಿ ಬರೋದ್ರಲ್ಲಿ ಅನುಮಾನವೇನಿದೆ? ಆಲ್ರೆಡಿ ಲತಾ ಅವರಿಗೆ ಹೇಳಿದ್ರು ಕಳೆದ ರಾತ್ರಿ ರಾಮ್ ನನಗೆ ಕಾಲ್ ಮಾಡಿದ್ರು ಅಂತ, ಮತ್ತು ತುಂಬಾ ಹೊತ್ತು ನನ್ನ ಜೊತೆ ಮಾತಾಡಿದ್ರು ಅಂತ ಹೇಳ್ತಾರೆ. ಇನ್ನು ಈ ಕಡೆ ಗೋವಿಂದ್ ಕೂಡ, ಸರ್ ನನಗೆ ನಿರೋಷ ಮೇಡಮ್ ಮೇಲೇನೆ ಡೌಟ್ ಇದೆ, ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಆಕೆಯನ್ನು ಬಿಟ್ಟರೆ ಬೇರೆ ಯಾರು ಕೂಡ ಇರಲಿಲ್ಲ, ಬಹುಶಃ ದುಡ್ಡುಗೋಸ್ಕರನೇ ಈಕೆ ಅವ್ರ ಜೊತೆ ರಿಲೇಶನ್ಶಿಪ್ ಅನ್ನ ಇಟ್ಕೊಂಡಿದ್ಲು, ಮತ್ತು ಅದಕ್ಕಾಗಿನೇ ಈಗ ಕೊಂದಿರ್ಬೋದು ಅಂತ ಹೇಳ್ತಾನೆ. ಅಸಲಿಗೆ ಟ್ವಿಸ್ಟ್ ಏನು ಅಂದ್ರೆ, ಕಳೆದ ರಾತ್ರಿ ಫ್ರೈಡೇ ನೈಟ್ ನಿರೋಷಾಗೆ ಒಂದ್ ಕಪ್ ಕಾಫಿ ಮಾಡಿಕೊಡುವಂತೆ ಕೇಳಿದಂತಹ ಲತಾ ಬೆಡ್ ಮೇಲೆ ಮಲಗಿದ್ದಂತ ರಾಮ್ ಹತ್ರಕ್ಕೆ ಹೋಗಿ, ನಾವು ಮದುವೆಯಾದ 20 ವರ್ಷಗಳಿಂದಲೂ ಕೂಡ ನಾನು ನಿನ್ನೆ ತುಂಬಾ ಪ್ರೀತಿಸಿದ್ದೀನಿ, ನಿನ್ನನ್ನು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅಂತ ಬದುಕಿದ್ದೀನಿ, ಆದ್ರೆ ನೀನ್ ಮಾತ್ರ ನಿನ್ನನ್ನ ನಂಬ್ಕೊಂಡಿದ್ದಕ್ಕೆ ನನಗೆ ಮೋಸ ಮಾಡಿಬಿಟ್ಟೆ ಅಂತ ಹೇಳ್ತಾ ಅಲ್ಲಿದ್ದಂತ ತಲೆ ದಿಂಬನ್ನು ತೆಗೆದುಕೊಂಡು ಅವನ ಮುಖಕ್ಕೆ ಅದು ಹಿಡಿದು ಉಸಿರು ಗಟ್ಟಿಸಿಕೊಂಡು ಆಗ್ತಾಳೆ. ಮತ್ತು ಲಾಕರ್ ನಲ್ಲಿ ಇದ್ದಂತ ದುಡ್ಡೆಲ್ಲವನ್ನು ಕೂಡ ಒಂದು ಬ್ಯಾಗ್ಗೆ ಹಾಕಿ ಅದನ್ನ ಒಂದು ಮೂಲೆಯಲ್ಲಿ ಬಿಸಾಕಿ ನಿರೋಷ ಕಾಫಿ ಮಾಡಿ ತೆಗೆದುಕೊಂಡು ಬರುವಷ್ಟರಲ್ಲಿ ಅಲ್ಲಿಂದ ಹೊರಡೋದಕ್ಕೆ ರೆಡಿಯಾಗಿರ್ತಾಳೆ. ಆನಂತರ ತನ್ನ ಮನೆಗೆ ವಾಪಸ್ ಬಂದು ಮನೆಯಲ್ಲಿರುವಂತ ಸಿಸಿಟಿವಿ ಫುಟೇಜಸ್ ಅನ್ನ ಎರೇಜ್ ಮಾಡಿರ್ತಾಳೆ, ಮತ್ತು ಕಾರಲ್ಲಿರುವಂತ ಒಂದಷ್ಟು ಕೇಬಲ್ ಗಳನ್ನ ಇಂಟೆಲಿಜೆಂಟ್ ಆಗಿ ಕಟ್ ಮಾಡಿ ಬಿಸಾಕ್ತಾಳೆ. ಇನ್ನು ಕಳೆದ ರಾತ್ರಿ ಮನೆಯಿಂದ ಹೊರಟಾಗ ಮನೆಯೊಳಗೆ ನಿದ್ದೆ ಮಾಡ್ತಾ ಇದ್ದಂತ ಕೆಲಸದಾಕೆಯು ಕೂಡ ಮೇಡಮ್ ರಾತ್ರಿ ಪೂರ ಮನೆಯಲ್ಲೇ ಇದ್ರು ಅಂತ ಪೊಲೀಸರಿಗೆ ಹೇಳಿಕೆಯನ್ನು ಕೊಟ್ಟಿರ್ತಾಳೆ. ಹೀಗಾಗಿ ಪೊಲೀಸ್ ಎನ್ಕ್ವೈರಿಯಲ್ಲಿ ಸಾಕ್ಷ್ಯಗಳೆಲ್ಲವೂ ಕೂಡ ನಿರೋಷಾಗೆ ವಿರುದ್ಧವಾಗಿ ಇದ್ದಿದ್ದರಿಂದ ಪೊಲೀಸರು ಕೂಡ ನಿರೋಷಾಳನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಂಡ್ ಇದೇ ಸೀನ್ ಅನ್ನ ನಾವು ಮೂವಿ ಆರಂಭದಲ್ಲಿ ನೋಡಿರ್ತೀವಿ. ಲತಾ ತನಗೆ ಮೋಸ ಮಾಡಿದಂತ ಗಂಡನ ಮೇಲೆ, ಮತ್ತು ತನಗೆ ಮೋಸ ಮಾಡೋದಕ್ಕೆ ಕಾರಣವಾದಂತಹ ನಿರೋಷಾಳ ಮೇಲೆ ಸೆಡನ್ನ ತೀರಿಸಿಕೊಂಡಿರ್ತಾಳೆ. ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ.